ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಹೆಂಗದಿರಿ ನೋಡ್ರಿ ಈಗ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆ ಎಷ್ಟು ಒಂಥರ ಮಳೆ ಅಂದ್ರೆ ಮಳೆ ಒಂದು ವಾರ ಆಯಿತು ಬಿಸಿಲು ನೋಡಿದೀವೋ ಇಲ್ಲೋ ಅನ್ಸಾತಿ ಆ ಥರ ಆಯ್ತು ವೆದರ್ ಈಗ ಸದ್ಯ ಮಳೆ ಆಗಾತೈತಿ ಬಟ್ಟೆ ಸಹಿತ ಸರಿಯಾಗಿ ಒಣಗಬಲ್ವು ಈ ವೆದರ್ ನಂಗೆ ನಿಜ ಹೇಳಬೇಕಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಒಂಥರ ನೇಚರ್ ಚೆಂದ ಅನಿಸ್ತೈತಿ ಒಂಥರ ಹಸಿರು ಹಸಿರು ಅನಿಸ್ತಿರ್ತೈತಿ ನಾನು ಡೈಲಿ ಮಲಗಬೇಕಾದ್ರೆ ಗ್ಯಾಸೆಲ್ಲ ಒರೆಸಿ ಕಿಚನ್ ಕ್ಲೀನ್ ಮಾಡಿ ಮಲಗ್ತಿದ್ನಿ ಬಟ್ ನೆನ್ನೆ ಸ್ವಲ್ಪ ಆಗಲಿಲ್ಲ ನನಗೆ ಲೇಟಾಗಿತ್ತು ಪಾತ್ರೆ ಎಲ್ಲ ತೊಳೆದ್ನಿ ಬಟ್ ಸ್ಟವ್ ಸ್ಲ್ಯಾಬ್ ಎಲ್ಲ ಒರೆಸೋಕ್ಕಾಗಲಿಲ್ಲ ನಾನು ಅಲ್ಲೇ ಅಲ್ಲೇ ಗಲೀಜಾದಾಗ ಒರೆಸ್ತಿರ್ತೀನಿ ಸೊ ಹಂಗಾಗಿ ಕ್ಲೀನ್ ಇತ್ತು ಹಂಗೆ ಸ್ವಲ್ಪ ಸ್ಪ್ರೇ ಮಾಡಿ ಕಿಚನ್ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳಕತ್ತಿದ್ ನಾನು ಭಾಳ ಜಿಡ್ಡು ಜಿಡ್ ಅನಿಸ್ದಾಗ ಅಷ್ಟೇ ನಾನು ಏನು ಮಾಡ್ತೀನಿ ವಿಂಬಾರು ಅಥವಾ ವಿಮ್ ಡ್ರಾಪ್ ಹಾಕಿ ಸ್ಕ್ರಬ್ಬಿಂದ ತಿಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಆದರೆ ಗ್ಯಾಸ್ ಸ್ಟೌವ್ ಮಾತ್ರ ಸ್ಕ್ರಬ್ಬಿಂದ ಉಜ್ಜೋದು ಅಷ್ಟು ಅಲ್ಲ ಯಾಕಂದರೆ ಸ್ಟಾರ್ಟಿಂಗ್ ನಾನು ಗ್ಯಾಸ್ ಸ್ಟೌವ್ ತಗೊಂಡಾಗ ಗೊತ್ತಿಲ್ಲ ಸ್ವಲ್ಪ ಸ್ಕ್ರಬ್ಬಿಂದ ಉಜ್ಜಿನಿ ಅಲ್ಲಲ್ಲೇ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಅನ್ಸಕತ್ತ ನಂಗೆ ಅವಾಗಿಂದ ಸ್ಪಾಂಜಿಂದನೇ ನಾನು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳಕತ್ತೇನೆ ಈಗ ಕ್ಲೀನ್ ಮಾಡಿಕೊಂಡು ಇದ್ರ ಜೋಡಿ ಏನು ಮಾಡ್ತಾನಂದ್ರೆ ನಾನು ನೆಕ್ಸ್ಟ್ ಡೈನಿಂಗ್ ಟೇಬಲ್ನು ಅಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಯಾಕಂದ್ರೆ ನೈಟ್ ಊಟ ಎಲ್ಲ ಮಾಡಿರ್ತೀವಿ ನೈಟ್ ಏನಾದರೂ ನಂಗೆ ಗ್ಯಾಸ್ ಸ್ಟೌವು ಡೈನಿಂಗ್ ಟೇಬಲು ಏನಾದರೂ ಆಗಲಿಲ್ಲಪ್ಪ ಅಂದರೆ ಬೆಳಿಗ್ಗೆ ಈ ಥರ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅದ್ರ ಜೋಡಿ ಏನಂದ್ರೆ ಕಿಚನ್ನು ಅಷ್ಟೆ ನೋಡ್ರಿ ಈಗ ಅಲ್ಲಲ್ಲೇ ಡಬ್ಬ ಸರಿಸಿ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಳುವಾಗ ಒರೆಸ್ಕೊಂಡು ಬಿಟ್ಟಿರ್ತೇನೆ ಹಂಗ ಎಲ್ಲ ಎದ್ದಾಯಿತು ಈಗ ಎಲ್ಲರೂ ಸ್ನಾನ ಮಾಡಕತ್ತಿದ್ರು ನಾನು ನೆಕ್ಸ್ಟ್ ಈಗ ನೋಡ್ರಿ ಎಲ್ಲ ಎಲ್ಲ ಜಾಡಿಸಿ ಕ್ಲೀನ್ ಮಾಡತ್ತೇನೆ ಯಾಕಂದರೆ ನಾನು ಬೆಡ್ರೂಮಿಗೆ ಬಂದಾಗ ಎಲ್ಲ ಕ್ಲೀನಾಗಿ ಒಂಥರ ಬೆಡ್ ಚೆಂದಾಗೆ ಜೋಡಿಸಿ ನೀಟಾಗಿ ಹಾಸಿದ್ರಷ್ಟನ ನನಗೆ ಒಂಥರ ಖುಷಿ ಅನ್ನಿಸ್ತದೆ ಮನಸ್ಸಿಗೆ ಇಲ್ಲ ಅಂದರೆ ಏನೋ ಒಂಥರ ಅಷ್ಟು ನನಗೆ ಕಂಫರ್ಟೇಬಲ್ ಅನಿಸ್ತಿರೋದಿಲ್ಲ ಹಾಗಾಗಿ ಡೈಲಿ ಮಾರ್ನಿಂಗ್ ಫಸ್ಟ್ ನಾನು ಈ ಥರ ಬೆಡ್ ಎಲ್ಲ ಕ್ಲೀನ್ ಮಾಡಿ ಅದನ್ನು ಒಂಥರ ಫ್ರೆಶ್ಶಾಗಿ ಚೆಂದಾಗೆ ಹಾಸಿದ್ರೆ ಮನಸ್ಸಿಗೆ ನಂಗೆ ಒಂಥರ ಖುಷಿ ಅನಿಸ್ತತಿ ಫೈನಲಿ ಈಗ ಬೆಡ್ ರೆಡಿ ಆಯಿತು ನನಗೆ ಏನಂದ್ರೆ ಮನೆ ಕ್ಲೀನಾಗಿರಬೇಕು ಒಂಥರ ಇಲ್ಲ ಅಂದ್ರೆ ಮನಸ್ಸಿಗೆ ಒಂಥರ ಅಷ್ಟು ಸಮಾಧಾನ ಇರೋದಿಲ್ಲ ಒಂಥರ ಕಂಫರ್ಟೇಬಲ್ ಅನ್ನಿಸ್ತಿರೋದಿಲ್ಲ ನನಗೆ ಹಾಗೆ ನೆಕ್ಸ್ಟ್ ಕಸ ಗುಡಿಸ್ತಾ ಇದ್ದೀನಿ ಮತ್ತು ಏನಂದ್ರೆ ನಾನು ಡೈಲಿ ನೆಲ ಒರೆಸ್ತಿದಿನಿ ಈಗ ಚಳಿ ಶುರು ಆದಾಗಿಂದ ಅಂತೂ ಒಂದು ದಿವಸ ಬಿಟ್ಟು ಒಂದು ದಿವಸ ನಾನು ನೆಲ ಒರೆಸತೀನಿ ಯಾಕಂದ್ರೆ ಯಾಕಂದ್ರೆ ನಮ್ಮದು ಗ್ರ್ಯಾನೈಟ್ ಇರೋದ್ರಿಂದ ಮೊದಲ ತಂಪು ಈ ಚಳಿಗೆ ಮತ್ತು ನೆಲ ಒರೆಸಿದ್ರೆ ಇನ್ನೂ ಒಂಥರ ಭಾಳ ಕೋಲ್ಡ್ ಅಂತ ಹೇಳಿ ಒಂದು ದಿವಸ ಬಿಟ್ಟು ಒಂದು ದಿವಸ ನೆಲ ಒರೆಸತ್ತೇನೆ ನಾನು ಆಮೇಲೆ ನೀವು ಅಷ್ಟೇ ನಿಮ್ಮ ಏನಾದರೂ ಗ್ರಾನೈಟ್ ಇದ್ರೆ ನೀವು ಸ್ಲೀಪರ್ ಹಾಕೊಳ್ಳೋ ಅಭ್ಯಾಸ ಮಾಡ್ಕೊರಿ ನೀವು ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸ್ ಮನೆಯಾಗ ಇರ್ತೀವಿ ಅದು ಅದ ಗ್ರಾನೈಟ್ ಮೇಲೆ ಓಡಾಡಿ ಓಡಾಡಿ ನೋವು ಬರೋ ಚಾನ್ಸಸ್ ಇರ್ತೈತಿ ಈಗ ನಾಷ್ಟಾಕ್ ನಾನು ರವೆ ದೋಸೆ ಮಾಡ್ಬೇಕು ಅಂದ್ಕೊಂಡಿನಿ ಇದಕ್ಕೆ ಒಂದು ಗ್ಲಾಸಷ್ಟು ನಾನು ಮೀಡಿಯಮ್ ರವೆ ಹಾಕ್ಕೊಳತ್ತೀನಿ ಅಂದ್ರೆ ಉಪ್ಪಿಟ್ಟು ರವೆ ಅಂತವಲ್ಲ ಅದನ್ನು ನೆಕ್ಸ್ಟು ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಈಗ ಅರ್ಧ ಗ್ಲಾಸ್ ಮೈದಾ ಹಿಟ್ಟು ಹಾಕ್ಕೊಳತ್ತೆನ ನಾನು ನೆಕ್ಸ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ನಾವು ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳಾತ್ತೇನಿ ನೀವು ಒಂದೇ ಸಾರಿ ನೀರು ಹಾಕಿಬಿಟ್ರೆ ಏನಾಗಿಬಿಡ್ತೈತಿ ಅಂದರೆ ಪೂರ್ತಿ ನೀರು ನೀರು ಆಗ್ಬೋದು ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಕಲಿಸ್ಕೊಬೋದು ನೋಡಿರಿ ಚೆಂದಾಗೆ ಗಂಟು ಇರೋ ಥರ ಕಲಿಸ್ಕೋಬೇಕು ಹಿಟ್ಟು ಯಾವ ರೀತಿ ಇರಬೇಕಪ್ಪ ಅಂದ್ರೆ ನಾವು ದೋಸೆ ಹಿಟ್ಟು ಮಾಡ್ತೇವಲ್ಲ ಅದಕ್ಕಿಂತ ಸ್ವಲ್ಪ ನೀರು ನೀರಾಗಿರಬೇಕು ನೀರು ದೋಸೆ ಎಲ್ಲ ಮಾಡ್ತಾರಲ್ಲ ಅಷ್ಟೊಂದು ನೀರು ನೀರು ಇರಬಾರ್ದು ಸ್ವಲ್ಪ ಆಗಿ ಕಲಿಸ್ಕೋಬೇಕು ನೋಡಿರಿ ಈ ಹದದೊಳಗೆ ಕಲಿಸ್ಕೋಬೇಕು ಕಲಿಸ್ಕೊಂಡಿರೋ ಹಿಟ್ಟನ್ನು ಹದಿನೈದು ನಿಮಿಷ ನಾನು ನೆನೆಯಾಕಿಡಾಕತ್ತೇನೆ ನೆಕ್ಸ್ಟ್ ಈಗ ನಾನು ದೋಸೆಗೆ ಚಟ್ನಿ ಮಾಡ್ಕೊಳಾಕತ್ತೇನೆ ಚಟ್ನಿಗೆ ನೀವು ತೆಂಗಿನಕಾಯಿ ಎಷ್ಟು ಹಾಕ್ಕೊಳ್ತೀರಲ್ಲ ಅದರ ಡಬಲ್ಲು ಹುರಿಗಡ್ಲೆ ಹಾಕ್ಕೋಬೇಕು ಅಂದರೆ ಪುಟಾನಿನ ನಾನು ಈಗ ಅರ್ಧ ತೆಂಗಿನಕಾಯಿ ಹೋಳ್ದಾಗ ಮುಕ್ಕಾಲಷ್ಟು ನಾನು ಹಾಕ್ಕೊಳ್ಳತ್ತೇನೆ ನಮ್ಮ ಮನೆಯಾಗೆ ಸ್ವಲ್ಪ ಚಟ್ನಿ ಜಾಸ್ತಿ ಬೇಕು ನೆಕ್ಸ್ಟ್ ಈಗ ನಾನು ಅದರ ಡಬಲ್ ಹುರುಗಡ್ಲೆ ಹಾಕ್ಕೊಳ್ಳತ್ತೇನೆ ಪುಟಾನಿನ ಇದಾದ ಮೇಲೆ ನೆಕ್ಸ್ಟ್ ನಾನೀಗ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳತ್ತೇನೆ ಸ್ವಲ್ಪ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಒಂದು ಏಳೆಂಟು ಎಂಟು ಹಾಕ್ಕೊಳತ್ತೇನೆ ನೀವು ನೋಡ್ಕೊಂಡು ಹಾಕೋರಿ ಖಾರ ಯಾವ ಥರ ಬೇಕು ಆ ಥರ ಒಂದು ಅರ್ಧ ಇಂಚಷ್ಟು ಶುಂಠಿ ನೀವು ಶುಂಠಿ ಬದಲು ಬೆಳ್ಳುಳ್ಳಿ ಹಾಕ್ಕೊಂಡ್ರು ಅದು ಒಂಥರ ಟೇಸ್ಟ್ ಬರ್ತೈತಿ ನೆಕ್ಸ್ಟ್ ನಾನು ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೇನೆ ಯಾಕಂದ್ರೆ ನಾವು ಊಟದೊಳಗೆ ಕರಿಬೇವು ಅಷ್ಟು ಜಾಸ್ತಿ ತಿನ್ನೋದಿಲ್ಲ ಸೈಡ್ ತೆಗೆದಿಟ್ಬಿಡ್ತೀವಿ ಅದು ನಮ್ಮ ಹೇರ್ಸಿಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ ನೆಕ್ಸ್ಟ್ ಕೊತ್ತಂಬರಿ ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಈಗ ನಾನು ಚಟ್ನಿ ರುಬ್ಕೊಳತ್ತೇನೆ ಚಟ್ನಿನ ಭಾಳ ನುಣ್ಣಗೇನು ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು ಈಗ ನಾನು ಚಟ್ನಿಗೆ ಸಾಸಿವೆ ಕರಿಬೇವು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಳತ್ತೇನಿ ಈಗ ಚಟ್ನಿ ರೆಡಿ ನೆಕ್ಸ್ಟ್ ನೋಡಿರಿ ಹಿಟ್ಟು ನೆನೆದತ್ತಿ ಹಿಟ್ಟಿಗೆ ಈಗ ನಾನು ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳತ್ತೀನಿ ನೋಡಿರಿ ಈಗ ಒಂದು ಇಂಚಷ್ಟು ತುರಿದಿರೋ ಶುಂಠಿ ಹಾಕ್ಕೊಳ್ಳತ್ತೇನಿ ನೆಕ್ಸ್ಟು ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳತ್ತೇನಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಮುಕ್ಕಾಲು ಚಮಚದಷ್ಟು ಜೀರಿಗೆನ ಸ್ವಲ್ಪ ಕುಟ್ಕೊಂಡು ಹಾಕ್ಕೊಳಾತೇನಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಚಾಪರ್ದಾಗ ಕಟ್ ಮಾಡಿ ಹಾಕ್ಕೊಳ್ಳತ್ತೇನಿ ನಿಮ್ಮ ಹತ್ರ ಚಾಪರ್ ಇಲ್ಲ ಅಂದರೆ ಸಣ್ಣದಾಗೆ ನೀವು ಕಟ್ ಮಾಡ್ಕೊಂಡು ಹಾಕೋರಿ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ನಾನು ಒಂದು ಎರಡು ಚಮಚಾದಷ್ಟು ಮೊಸರನ್ನ ಹಾಕ್ಕೊಳಾತ್ತೇನಿ ರವೆ ದೋಸೆನ ನಾವು ಆಗಿ ದೋಸೆ ಮಾಡ್ತೇವಲ್ಲ ಆ ಥರ ಮಾಡ್ಕೋಬಾರ್ದು ನಾವು ನೀರು ದೋಸೆ ಎಲ್ಲ ಮಾಡ್ಕೊಳ್ತೇವಲ್ಲ ಆ ಥರ ಮಾಡ್ಕೋಬೇಕು ಸುಮ್ಮನೆ ಹುಯಿಬೇಕಷ್ಟು ಏನು ಹಿಂಗೆ ತಿದ್ದೋದೇನು ಬೇಕಾಗಿಲ್ಲ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿದ್ರೆ ಒಂದು ಐದರಿಂದ ಆರು ನಿಮಿಷದೊಳಗೆ ಚೆಂದಾಗೆ ಬೇಯ್ತಾವು ರವೆ ದೋಸೆ ನೀವು ಡೈರೆಕ್ಟಾಗಿ ಜೋರು ಉರಿ ಒಳಗೆ ಇಟ್ಕೊಂಡು ತೆಗಿಯಾಕೆ ಹೋದ್ರೆ ಹೊತ್ತುಬಿಡ್ತಾವು ಎಷ್ಟು ಚಂದ ಬೇಯ್ತೈತಲ್ಲ ಅಷ್ಟು ಚಂದ ರವೆ ದೋಸೆ ಹೇಳ್ತಾವು ನೀವು ಅರ್ಜೆಂಟ್ ಅರ್ಜೆಂಟ್ ಒಳಗೆ ತೆಗಿಯಾಕೋದ್ರೆ ಕಟ್ ಕಟ್ ಆಗಿ ಶುರು ಆಗ್ಬಿಡ್ತಾವೆ ಈಗ ಒಂದು ಐದಾರು ನಿಮಿಷ ಆಗೈತಿ ಸಣ್ಣೂರಿ ಒಳಗೆ ಎಷ್ಟು ಚಂದ ಹೇಳತ್ತೈತೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಗರಿ ಗರಿಯಾಗಿ ಬಂದೈತಿ ರವೆ ದೋಸೆ ಈಗ ನಾನು ಯಾವ ಥರ ಕಲರ್ ಬಂದೈತೆ ಅಂತ ತೋರಿಸ್ತೇನೆ ಎಷ್ಟು ಗರಿ ಗರಿಯಾಗಿ ಎಷ್ಟು ಚಂದ ಕಲರ್ ಬಂದೈತಿ ಅಂತ ಗೊತ್ತಾಗ್ತಾ ಇರ್ಬೋದು ನಿಮ್ಗೆ ರವೆ ದೋಸೆ ಸೇಮ್ ಹೋಟೆಲ್ ಸ್ಟೈಲ್ ಒಳಗೆ ಬಂದೈತಿ ಅದೇ ಥರ ನಾನೀಗ ನೆಕ್ಸ್ಟ್ ದೋಸೆನೂ ಮಾಡಿ ತೋರ್ಸತ್ತೇನೆ ನೋಡ್ರಿ ಅದೇ ಥರ ಹಿಟ್ಟನ್ನು ಈ ಥರ ಹೊಯ್ಯಬೇಕು ನೀರು ದೋಸೆಗೆ ಹೊಯ್ತವಲ್ಲ ಆ ಥರ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಬೇಕು ಈಗ ದೋಸೆ ರೆಡಿ ಆಯ್ತು ನೋಡ್ರಿ ಅದೇ ಥರ ಈಗ ಒಂದು ವುಡನ್ ಸ್ಪೂನಿಂದ ತೆಗೆದ್ರೆ ಎಷ್ಟು ಚೆಂದ ಹೇಳ್ತಾವಂತ ನಿಮ್ಗೆ ಗೊತ್ತಾಗ್ತಿರ್ಬೋದು ರುಚಿ ರುಚಿಯಾದ ರವೆ ದೋಸೆ ರೆಡಿ ಆಯಿತು ಈಗ ನೋಡಿರಿ ಒಂಬತ್ತುವರೆ ಆಯಿತು ನಮ್ಮ ಚಿಂಟೂನ್ ಕ್ಲಾಸ್ ಶುರು ಆಯಿತು ಅದ್ರ ಜೋಡಿ ನಂದು ಶುರು ಆದಂಗನ ಯಾಕಂದ್ರೆ ಒಂಬತ್ತುವರೆಗೆ ಒಂದು ಜೊತೆ ಕೂತ್ಕೊಂಡ್ರೆ ನಾನು ಹನ್ನೆರಡು ಗಂಟೆವರೆಗೂ ಒಂದು ಜೊತೆ ಕೂತ್ಕೊಳ್ಳೇಬೇಕು ಈಗ ಆನ್ಲೈನ್ ಕ್ಲಾಸ್ ಶುರು ಆಗೈತಿ ಭಾಳ ಇಂಟ್ರೆಸ್ಟ್ ಕೊಟ್ಟು ಕೇಳಾಕತ್ತ ನೋಡ್ರಿ ಅವರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರ್ತಾರೆ ಬಟ್ ನಾನು ಅವ್ನ್ಗೆ ಎಲ್ಲ ಫುಲ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರ್ತೇನೆ ಸೊ ಜಸ್ಟ್ ಆನ್ಲೈನ್ ಕ್ಲಾಸ್ ಮುಗೀತು ನೋಡ್ರಿ ಈಗ ಅಡುಗೆ ಮಾಡ್ಬೇಕು ನಾನು ಯಾಕಂದ್ರೆ ನೋಡ್ರಿ ಒಂದು ಡಬ್ಬ ಬೆಳ್ಳುಳ್ಳಿನೇ ಸುಲತಿನಿ ನಾನು ಆನ್ಲೈನ್ ಕ್ಲಾಸ್ ನೋಡ್ಕೊಂತ ಯಾಕಂದ್ರೆ ಮತ್ತೆ ಆಮೇಲೆ ಅಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಈ ಥರ ಫ್ರೀದಾಗ ಒಂಚೂರು ಬಿಡಿಸಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡುವಾಗ ಆರಾಮಾಗಿ ಪಟ್ಟದ್ದು ಮಾಡ್ಕೊಂಡ್ಬಿಡ್ಬೋದು ಇನ್ನು ನಾನು ಡೈಲಿ ಚಪಾತಿ ರೊಟ್ಟಿನ ಮಾಡತ್ತಿದ್ದೀನಿ ಸ್ವಲ್ಪ ಚೇಂಜ್ ಇರಲಿ ಹೇಳಿ ಇವತ್ತು ನೀರು ದೋಸೆ ಮಾಡತ್ತೀನಿ ಅದ್ರ ಜೊತೆ ಕಡಲೆಕಾಳ್ದು ಪಲ್ಯ ಒಂಥರ ಕಡಲೆಕಾಳು ಮಸಾಲೆ ಮಾಡ್ಬೇಕಂತ ಅಂದ್ಕೊಂಡೇನಿ ಇನ್ನೇನಿಲ್ಲ ಅಷ್ಟು ಕೆಲಸ ಮಾಡಬೇಕು ನಾನು ರೈಸಿಗೆನ ಆಗಿಬಿಡ್ತೈತಿ ಅಲ್ಲ ಕಡಲೆಕಾಳದ ಮಸಾಲ ಸೊ ಈಗ ನೀರು ದೋಸೆನ ರುಬ್ಬಿ ಪಲ್ಯ ಮಾಡಿ ರೈಸ್ ಮಾಡಿದ್ರೆ ಅಡುಗೆ ಮುಗೀತು ಬೇಗ ಬೇಗ ಮುಗಿಸ್ಕೋಬೇಕು ಎರಡು ಗಂಟೆ ಎರಡೂವರೆ ಅಷ್ಟೊತ್ತಿಗೆ ನಮ್ಮದು ಊಟ ಆಗಬೇಕು ಯಾಕಂದರೆ ಸ್ವಲ್ಪ ಲೇಟ ಎರಡು ಎರಡೂವರೆ ಅಂದರೆ ಲೇಟ ಅದಕ್ಕಿಂತ ಮುಂಚೆ ಆಗಬೇಕಂದ್ರೆ ಆಗೋದಿಲ್ಲ ಈಗ ಟೈಮ್ ಸಾಕಾಗೋದಿಲ್ಲ ಲಘು ಲಘುನ ಆದಷ್ಟು ನಾನು ಟ್ರೈ ಮಾಡಿರ್ತೀನಿ ಒಂದೂವರೆ ಅಷ್ಟೊತ್ತಿಗೆ ಊಟ ಮಾಡೋನು ಅಂಥೇಳಿ ಅಡುಗೆ ಮುಗಿಸೋಕೆ ಹೋದ್ರೂ ಅದು ಹೆಚ್ಚು ಕಮ್ಮಿ ಒಂದು ಮುಕ್ಕಾಲ್ವರೆಗೂ ಆಗಿರ್ತೈತಿ ಸೊ ಅಷ್ಟು ನಂಗೆ ಊಟ ಮಾಡಿ ಅಡುಗೆ ಮುಗಿಸಿ ಒಂಚೂರು ಫ್ರೀ ಆಗೋಕೆ ನಾನು ಎರಡೂವರೆ ಎರಡು ಮುಕ್ಕಾಲು ಆಗ್ತೈತಿ ಸೊ ಈಗ ನಾನು ನೀರು ದೋಸೆಗ ಅಕ್ಕಿ ರುಬ್ಬತ್ತೀನಿ ರುಬ್ಬಿ ನಿಮ್ಮ ಜೊತೆ ಮಾತಾಡ್ಕೊಂಡು ಅಂತ ಮಾಡ್ತೀನಿ ನೋಡ್ರಿ ಸಂಜೆ ಆಲ್ರೆಡಿ ಏಳು ಗಂಟೆ ಆಯಿತು ನಾನು ಮಧ್ಯಾಹ್ನ ಊಟ ಆದಮೇಲೆ ಏನು ಮಾಡಿದ್ನಿ ಅಂದ್ರೆ ಸ್ವಲ್ಪ ರೆಸ್ಟ್ ಆಗಿಬಿಡ್ತು ಒಂದು ತಾಸು ರೆಸ್ಟ್ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ವಾಕ್ ಹೋಗುವಷ್ಟೊತ್ತಿಗೆ ಏಳು ಗಂಟೆ ಆಗೇ ಹೋಯ್ತು ಹಂಗಾಗಿ ನನ್ಗೆ ವಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆಗ್ಲಿಲ್ಲ ಸಾಯಂಕಾಲನ ನಾನು ವಾಕ್ ಹೋಗೋ ಮುಂದ್ ಇಡ್ಲಿ ಮಾಡ್ಬೇಕು ಅಂದ್ಕೊಂಡಿದ್ನಿ ಇಡ್ಲಿ ಮಾಡ್ಬೇಕು ಅಂದ್ಕೊಂಡಿದ್ನಿ ಹಂಗಾಗಿ ಹಿಟ್ಟೆಲ್ಲ ರುಬ್ಬಿಟ್ಟು ಹೋಗ್ಬಿಟ್ನಿ ಯಾಕಂದ್ರೆ ಈಗ ಭಾಳ ಅಂದ್ರೆ ಭಾಳ ಚಳಿ ಆಯ್ತು ಒಂದು ವಾರ ಆಯ್ತು ನನ್ನ ಕಾಲೊಳಗಿನ ಸ್ಲೀಪರ್ ತೆಗ್ದಿಲ್ಲ ಹಂಗೆ ಮತ್ತು ಅದ್ರ ಜೋಡಿ ಸ್ವೆಟ್ರ್ ತೆಗ್ದಿಲ್ಲ ಅಷ್ಟು ಚಳಿ ಅಂದ್ರೆ ಚಳಿ ಐತಿ ಇವತ್ತು ವೆದರನ್ನು ಭಾಳ ಚಳಿ ಇದ್ದಿದ್ದರಿಂದ ಏನು ಮಾಡಿದ್ನಿ ಅಂದರೆ ನಾನು ಸಾಯಂಕಾಲನ ಇಡ್ಲಿ ಹಿಟ್ಟು ರುಬ್ಬಿಟ್ನಿ ನಾವು ಏನಾದರೂ ಸ್ವಲ್ಪ ಈಗ ಒಂಬತ್ತು ಗಂಟೆ ಮೇಲೆ ರುಬ್ಬಿಟ್ರೆ ಬೆಳಗ್ಗೆ ಇಡ್ಲಿ ಬರೋದೇ ಇಲ್ಲ ಕಲ್ ಥರ ಆಗಿಬಿಡ್ತಾವೆ ಭಾಳ ಸಲ ಎಕ್ಸ್ಪೀರಿಯೆನ್ಸ್ ಆಗೈತಿ ಸೊ ಹಂಗಾಗಿ ನಾನು ನಾಲ್ಕೈದು ಗಂಟೆಗೆ ಇವತ್ತು ಸಾಯಂಕಾಲ ರುಬ್ಬಿಟ್ಬಿಟ್ನಿ ಅದಾದಮೇಲೆ ವಾಕ್ ಮಾಡಿ ಈಗ ಬಂದು ಕುಮ್ತೇನಿ ಇನ್ನು ನಮ್ಮ ಹೋಮ್ ವರ್ಕ್ ಮುಗಿಸ್ಬೇಕು ಸ್ವಲ್ಪ ಫೋಟೋಸನ್ನು ನೋಡಿ ಈ ಪಿಕ್ಚರ್ಸನ್ನು ಸ್ಟಿಕ್ ಮಾಡೋಕೆ ಕೊಟ್ಟಾರು ಇದನ್ನು ಸ್ಟಿಕ್ ಮಾಡಬೇಕು ಅದಾದ್ಮೇಲೆ ಚಪಾತಿ ಮಾಡ್ಬೇಕು ಅನ್ಕೊಂಡೇನಿ ಮಧ್ಯಾಹ್ನ ನೀರು ದೋಸೆ ಮಾಡಿದ್ನಿ ಬರೀ ಚಪಾತಿ ರೊಟ್ಟಿನೇ ಆಗತ್ತತಿ ಸ್ವಲ್ಪ ಯಾಕೋ ಬೋರಿಂಗ್ ಆಗತ್ತೇಳೆ ಮಧ್ಯಾಹ್ನ ನೀರು ದೋಸೆ ಮಾಡಿದ್ನಿ ಈಗ ಚಪಾತಿ ಮಾಡ್ತೇನೆ ಪಲ್ಯ ಐತಿ ಆಯಿತು ಚಿಂಟುಗೆ ಚಪಾತಿ ಬೇಡ ಅಂತ ಹೀಟ್ ಅಂತ ಅವನಿಗೆ ಚಪಾತಿ ಬೇಡ ಹೀಟ್ ಆಗುತ್ತೆ ಅಂತ ಹೇಳ ಅದು ಯಾವಾಗ ಮಾತಾಡೋದು ಕೇಳಿಸ್ಕೊಂಡನೂ ಗೊತ್ತಿಲ್ಲ ಚಪಾತಿ ತಿಂತೇನಂದ್ರೆ ಬರೀ ಹೀಟ್ ಆಗ್ತೈತಿ ಬೇಡ ಅಂತಿರ್ತಾನು ಸೊ ಈಗ ಇನ್ನೇನಿಲ್ಲ ಹೋಮ್ವರ್ಕ್ ಮಾಡಿಸಿ ಮಧ್ಯಾಹ್ನ ಕಡಲೆ ಕೇಳದ್ದು ಒಂಥರ ಗ್ರೇವಿ ಥರ ಮಾಡಿದ್ನಿ ಅದು ಐತಿ ಚಪಾತಿ ಮಾಡಬೇಕು ಬಿಸಿದ್ದು ಅಷ್ಟು ಮಾಡಿದ್ರೆ ಆಯಿತು ಈಗ ಹೋಮ್ವರ್ಕ್ ಮಾಡಿಸ್ತೇನೆ ಇವತ್ತಿನ ಸ್ಮಾಲ್ ವ್ಲಾಗ್ ಎಂಡ್ ಮಾಡಬೇಕಂತ ಅಂದ್ಕೊಂಡೇನಿ ನಿಮಗೂ ಬೋರ್ ಆಗೋದು ಬೇಡ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡತ್ತೇನೆ ಮತ್ತೆ ಸಿಗೋಣ ಮುಂದಿನ ವ್ಲಾಗ್ದಾಗ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್